ಹಿಂದೆ ಡೌಟ್ ನಾಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ ನಾಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ ನಾಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. ಹಲೋ ಫ್ರೆಂಡ್ಸ್, ಕ್ವಶನ್ ಈ ಥರ ಇದೆ. ಎ ಕ್ಯೂಬ್ ಆಫ್ ಸೈಡ್ ಬಿ ಹ್ಯಾಸ್ ಎ ಚಾರ್ಜ್ ಕ್ಯೂ ಅಟ್ ಈಚ್ ಆಫ್ ಇಟ್ಸ್ ವರ್ಟಿಸಸ್. ಡಿಟರ್ಮೈನ್ ದಿ ಪೊಟೆನ್ಷಿಯಲ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದೀಸ್ ಚಾರ್ಜ್ ಅರೆ ಅಟ್ ದಿ ಸೆಂಟರ್ ಆಫ್ ದ ಕ್ಯೂಬ್. ಅಂದರೆ ಏನು ಕೇಳಿದ್ದಾರೆ, ಒಂದು ಕ್ಯೂಬ್ ಇದೆ ಆಫ್ ಸೈಡ್ ಬಿ, ಇದರದ್ದು ಸೈಡ್ ಎಷ್ಟು, ಬಿ, ಗೊತ್ತಾಯ್ತಾ. ಸೊ ಇದರದ್ದು ಸೈಡ್ಸ್ ಒಂದು, ಇದರದ್ದು ಬಿ ಹ್ಯಾಸ್ ಎ ಚಾರ್ಜ್ ಕ್ಯೂ ಅಟ್, ನೋಡಿ ಚಾರ್ಜ್ ಈ ಥರ ಲೊಕೇಟ್ ಆಗಿದೆ, ಅಟ್ ಈಚ್ ವರ್ಟಿಸಸ್, ಓಕೆನಾ. ಸೊ ಇದು ಚಾರ್ಜ್ ನೋಡಿ ಈ ಥರ ಲೊಕೇಟ್ ಆಗಿದೆ ಇನ್ ಕ್ಯೂಬ್, ಓಕೆ. ಇದು ಚಾರ್ಜ್. ಸೊ ನಾವೀಗ ಏನು ಫೈಂಡ್ ಮಾಡಬೇಕು, ಡಿಟರ್ಮೈನ್ ದಿ ಪೊಟೆನ್ಷಿಯಲ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದೀಸ್ ಚಾರ್ಜಸ್, ಓಕೆ, ಅಟ್ ದ ಸೆಂಟರ್ ಆಫ್ ದ ಕ್ಯೂಬ್. ಅಂದರೆ ಈ ಸೆಂಟರಲ್ಲಿ ನಮ್ಮದು ಎಷ್ಟು ಪೊಟೆನ್ಷಿಯಲ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಫೈಂಡ್ ಮಾಡಬೇಕು. ಸೊ ಚಾರ್ಜ್ ಅಲ್ಲಿ ಲೊಕೇಟ್ ಆಗಿದೆ ಈಚ್ ವರ್ಟಿಸಸ್, ಓಕೆ, ಅಂದರೆ ವರ್ಟಿಸಸ್ ಆಫ್ ದ ಕ್ಯೂಬ್, ಓಕೆ. ನೋಡಿ ಈ ಥರ ಲೊಕೇಟ್ ಆಗಿದೆ. ಈಗ ನಾವು ಅಕಾರ್ಡಿಂಗ್ ಟು ಸ್ವಲ್ಪ ಜೊಮೆಟ್ರಿ ನೋಡೋಣ ಇದರದ್ದು. ನೋಡಿ ಹಾಗಾದರೆ ಡಯಾಗನಲ್ ಆಫ್ ದ ಕ್ಯೂಬ್ ಫೇಸ್, ಅಂದರೆ ಇದರದ್ದು ಡಯಾಗನಲನ್ನು ನಾವು ಮೆಷರ್ ಮಾಡಿದರೆ, ಸೊ ಏನು ಹೇಳ್ಬೋದು ನಾವು, ಡಯಾಗನಲ್ ಆಫ್ ದಿ ಕ್ಯೂಬ್ ಫೇಸ್. ಸೊ ಅದನ್ನು ನಾವು ಡಿ ಅಂತ ಡಿನೋಟ್ ಮಾಡುವ, ವಿಚ್ ಇಸ್ ಗೀವನ್ ಬೈ, ಸೊ ಅಕಾರ್ಡಿಂಗ್ ಟು ಜೊಮೆಟ್ರಿ ಹೇಳೋದಾದರೆ, ಅಂದರೆ ಇದರದ್ದು ಸೈಡ್ ಬಿ ಅಲ್ವಾ. ಸೊ ಇದರದ್ದು ಡಯಾಗನಲ್ ನಮಗೆ ಹೇಗೆ ಒಂದು ಫೇಸ್ ಇದು, ಓಕೆ, ಕ್ಯೂಬ್ ಇದು ಒಂದು ಫೇಸ್ ಇದು, ಅಂದರೆ ಈ ಫೇಸ್ ಇದು ಅಂತ ತಗೊಂಡ್ರೆ, ಸೊ ಅದರದ್ದು ಡಯಾಗನಲ್ ಹೇಗೆ ಸಿಗ್ತದೆ, ರೂಟ್ ಆಫ್ ದರ್ ಸೈಡ್, ಅಂದರೆ ಇದು ಬಿ ಸ್ಕ್ವೇರ್. ಕ್ಯೂಬ್ ಅಂದರೆ ಎಲ್ಲ ಸೈಡ್ ಸೇಮ್ ಇರುತ್ತಲ್ವಾ, ಸೊ ಬಿ ಸ್ಕ್ವೇರ್, ಸೊ ವಿಚ್ ಇಸ್ ಈಕ್ವಲ್ ಟು ಬಿ ರೂಟ್, ಬಿ ಆಫ್ ರೂಟ್ ಟು, ಯಾಕಂದರೆ 2b² ಆಗುತ್ತಲ್ವಾ. ಸೊ ಬಿಯನ್ನು ನಾವು ಹೊರಗೆ ತೆಗೆದ್ರೆ ಬಿ ಸ್ಕ್ವೇರನ್ನು ರೂಟಿಂದ ಒಳಗೆ ತೆಗೆದ್ರೆ ಬಿ ಆಗುತ್ತೆ ರೂಟ್ ಟು, ಓಕೆ. ಇದಿಷ್ಟು ಡಯಾಗನಲ್ ಆಫ್ ದ ಕ್ಯೂಬ್ ಫೇಸ್. ಅದೇ ನಾವೀಗ ಡಯಾಗನಲ್ ಆಫ್ ದ ಹೋಲ್ ಕ್ಯೂಬ್ ನೋಡೋದಾದರೆ, ನೋಡಿ ಡಯಾಗನಲ್ ಆಫ್ ದಿ ಹೋಲ್ ಕ್ಯೂಬ್ ಅಂದರೆ ಡಯಾಗನಲ್ ಆಫ್ ದ ಕ್ಯೂಬ್. ಸೊ ಇದನ್ನು ಎಲ್ ಅಂತ ಡಿನೋಟ್ ಮಾಡಿದರೆ, ಸೊ ಏನಾಗುತ್ತೆ ಅಂದರೆ ಡಯಾಗನಲ್ ಆಫ್ ಒಂದು ಫೇಸ್, ಓಕೆ, ಈ ಫೇಸ್ ಮತ್ತು ಇದರದ್ದು ಏನು, ಡಯಾಗನಲ್ ಆಫ್ ದಿ ಒನ್ ಫೇಸ್ ಅಂದರೆ ಸ್ಕ್ವೇರ್ ರೂಟ್ ಆಫ್ ಡಯಾಗನಲ್ ಆಫ್ ಒನ್ ಫೇಸ್ ಪ್ಲಸ್ ಇದರದ್ದು ಸೈಡ್ ಇದು ಸ್ಕ್ವೇರ್, ಓಕೆ. ಇದು ಜಾಮೆಟ್ರಿ ಪ್ರಕಾರ ಹೀಗಾಗುತ್ತೆ. ಸೊ ಇದೇನು ಸಿಗುತ್ತೆ ನಮಗೆ ನೋಡಿ, ಡಿ ಸ್ಕ್ವೇರ್ ಅಂದರೆ ಬಿ ಆಫ್ ರೂಟ್ ಟು ಅಲ್ವಾ, ಅಥವಾ ಇಲ್ಲಿ ನೋಡಿ ರೂಟ್ 2b² ಅಲ್ವಾ. ಸೊ 2b² ಪ್ಲಸ್ ಬಿ ಸ್ಕ್ವೇರ್ ಅಂದರೆ 3b² ಸಿಗುತ್ತೆ. ಸೊ ಇದನ್ನು ಬಿ ಆಫ್ ರೂಟ್ 3 ಅಂತ ಬರಿಬೋದಾ. ಸೊ ಇದಿಷ್ಟು ಡಯಾಗನಲ್ ಆಫ್ ದ ಕ್ಯೂಬ್ ಬಗ್ಗೆ, ಓಕೆ. ಈಗ ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ಕ್ಯೂಬ್ ಆ್ಯಂಡ್ ವರ್ಟಿಸಸ್, ಅಂದರೆ ಈ ಸೆಂಟರ್ ಆಫ್ ಕ್ಯೂಬ್ ಮತ್ತು ವರ್ಟಿಸಸ್ನ ಡಿಸ್ಟೆನ್ಸ್ ನೋಡಲಿಕ್ಕೆ ನಾವು ಇದನ್ನೆಲ್ಲ ಡಿಟರ್ಮೈನ್ ಮಾಡ್ತಿದ್ದೀವಿ, ಓಕೆನಾ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದಿ, ಯಾಕಂದರೆ ನಾವು ಅಲ್ಲಿ ಪೊಟೆನ್ಷಿಯಲ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡನ್ನು ಮೆಷರ್ ಮಾಡಬೇಕಲ್ವ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಕ್ಯೂಬ್ ಆ್ಯಂಡ್ ವರ್ಟಿಸಸ್, ಓಕೆ, ಅಂದರೆ ವರ್ಟಿಸಸ್ ಅಂದರೆ ಇದು, ಓಕೆ, ಈಸ್ ಈಕ್ವಲ್ ಟು, ಇದನ್ನು ಹೇಗೆ ಬರಿಬೋದು ಅಂದರೆ ಆರ್ ಅಂತ ಡಿನೋಟ್ ಮಾಡ್ತೀವಿ, ದಟ್ ಈಸ್ ಈಕ್ವಲ್ ಟು L/2. ಎಲ್ ಅಂದರೆ ನೋಡಿ ಡಯಾಗನಲ್ ಆಫ್ ದ ಕ್ಯೂಬ್. ಸೊ ದಟ್ ಈಸ್ ಈಕ್ವಲ್ ಟು B√3/2. ಈಗ ಇಷ್ಟಾಯಿತು, ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ಕ್ಯೂಬ್ ಆ್ಯಂಡ್ ದ ವರ್ಟಿಸಸ್. ಯಾಕಂದರೆ ನಾವು ಈಗ ಪೊಟೆನ್ಷಿಯಲ್ ಫೈನ್ ಮಾಡಬೇಕಾದ್ರೆ ಇದರೆಡ್ರೆ ಡಿಸ್ಟೆನ್ಸ್ ನಮಗೆ ಬೇಕಲ್ವಾ, ಆರ್ ಅಂತ ಡಿನೋಟ್ ಮಾಡಿದರೆ, ಅಂದರೆ ಈ ಸೆಂಟರ್ ಮತ್ತು ಇಲ್ಲಿ ನೋಡೋದಾದರೆ ಪೊಟೆನ್ಷಿಯಲ್ ಇದು, ಸೊ ಇದರ ಎರಡರ ಡಿಸ್ಟೆನ್ಸ್ ಬೇಕು. ಸೊ ಅದನ್ನು ಈಗ ಮೆಷರ್ ಮಾಡಿ ಆಯಿತು. ನಮಗೀಗ ಪೊಟೆನ್ಷಿಯಲ್ ಹೇಗೆ ಸಿಗ್ತದೆ, ಪೊಟೆನ್ಷಿಯಲ್ ಆಫ್ ಎನಿ, ಅಂದರೆ ನೋಡಿ
ಈ ಚಾರ್ಜ್ ಇದೀಗ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಅಂದರೆ ಮಿಡಲ್ ಪಾಯಿಂಟ್, ಓಕೆ, ಅಂದರೆ ಮಿಡಲ್ ಆಫ್ ದ ಕ್ಯೂಬ್. ಸೊ 8q/4πε0r. ಇಲ್ಲಿ 8 ಯಾಕೆ ಯೂಸ್ ಮಾಡಿದ್ದೀವಿ ಅಂದರೆ 8 ಚಾರ್ಜಸ್ ಇದೆ ಅಲ್ವಾ. ಸೊ ಎಲ್ಲದಕ್ಕೂ ಅಂದರೆ ಎಲ್ಲದರದ್ದು ಪೊಟೆನ್ಷಿಯಲ್ 1 2 3 4 5 6 7 8. ಸೊ 8 × q ಅಂದರೆ ಅದರದ್ದು ಪೊಟೆನ್ಷಿಯಲ್ ಆಫ್ 1 ಚಾರ್ಜ್. ಸೊ q/4πε0r. ಆರ್ ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಸೆಂಟರ್ ಆ್ಯಂಡ್ ದೀಸ್ ವರ್ಟಿಸಸ್, ಓಕೆ. ಸೊ ಅದು ಇಲ್ಲಿ ಸಿಕ್ಕಿದೆ. ಸೊ ಅದನ್ನು ಈಗ ಆರನ್ನು ಇದರಲ್ಲಿ ಅಪ್ಲೈ ಮಾಡಿದರೆ ನಮಗೇನು ಸಿಗ್ತದೆ, 4q√3πε0εb, ಓಕೆ. ಇದು ದಿಸ್ ಈಸ್ ದ ಪೊಟೆನ್ಷಿಯಲ್ ಇನ್ ದ ಸೆಂಟರ್ ಆಫ್ ದಿ ಕ್ಯೂಬ್, ಓಕೆ. ದಿಸ್ ಈಸ್ ದ ಪೊಟೆನ್ಷಿಯಲ್ ಆಫ್ ಇನ್ ಪೊಟೆನ್ಷಿಯಲ್ ಇನ್ ದ ಸೆಂಟರ್ ಆಫ್ ದಿ ಕ್ಯೂಬ್. ಯಾಕಂದರೆ ಇಲ್ಲಿ ಆರನ್ನು ಇಲ್ಲಿ √3ಗೆ ಅಪ್ಲೈ ಮಾಡಿದರೆ 2 ಮೇಲೆ ಹೋಗುತ್ತೆ. ಸೊ 8 2 16 ಆಯಿತು, 4 4 16. ಸೊ 4q√3πε0b. ಸೊ ದಿಸ್ ಈಸ್ ದ ಪೊಟೆನ್ಷಿಯಲ್. ಮತ್ತೇನು ಕೇಳಿದರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್. ಬಟ್ ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಮೆಷರ್ ಮಾಡೋದಾದರೆ ಇನ್ಸೈಡ್ ದಿಸ್ ಕ್ಯೂಬ್ ಏನಾಗುತ್ತೆ, ದಟ್ ಈಸ್ 0. ಯಾಕೆಂದರೆ ನೋಡಿ, ಇಲ್ಲಿ ಇನ್ಸೈಡ್ ದಿಸ್ ಕ್ಯೂಬ್ ಇಲ್ಲಿ ಚಾರ್ಜಸ್ ಲೊಕೇಟ್ ಆಗಿಲ್ಲ ಅಲ್ವಾ. ಸೊ ಇನ್ಸೈಡ್ ದಿಸ್ ಕ್ಯೂಬ್ ಚಾರ್ಜ್ ಲೊಕೇಟ್ ಆಗಿಲ್ಲ, ಬಟ್ ಔಟ್ಸ್ ಅಂದರೆ ವರ್ಟಿಸಸಲ್ಲಿ ಚಾರ್ಜ್ ಲೊಕೇಟ್ ಆಗಿದೆ. ಸೊ ಸಿಮೆಟ್ರಿ, ಡ್ಯೂ ಟು ಸಿಮೆಟ್ರಿ ಏನಾಗುತ್ತೆ, ಇನ್ಸೈಡ್ ದ ಕ್ಯಾವಿಟಿ ಅಂದರೆ ಇಲ್ಲಿ ಒಂದು ಕ್ಯಾವಿಟಿ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಇಲ್ಲಿ ಏನಿಲ್ಲ, ಚಾರ್ಜಸ್ಸೇ ಇಲ್ಲ. ಸೊ ಚಾರ್ಜಸ್ ಇದ್ದರೆ ಮಾತ್ರ ಅಲ್ವಾ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗೋದು. ಸೊ ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ 0. ಯಾಕಂದರೆ ಅಕಾರ್ಡಿಂಗ್ ಟು ಗಾಸ್ ಲಾ ಕೂಡ ಅಷ್ಟೇ ನೋಡಿ, ಫ್ಲಕ್ಸ್ ಅವರ ಪ್ರಕಾರ ಫ್ಲಕ್ಸ್ ಅಂದರೆ ಏನು, q/ε0 ಅಂದರೆ 1/ε0 ಟೈಮ್ಸ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿಸ್ ಸರ್ಫೇಸ್. ಅಂದರೆ ಇನ್ ಕ್ಲೋಸ್ಡ್ ಸರ್ಫೇಸ್ ಫ್ಲಕ್ಸ್ ಏನಾಗಿರುತ್ತೆ, q/ε0 ಅಂದರೆ 1/ε0 ಚಾರ್ಜ್ ಎನ್ಕ್ಲೋಸ್ಡ್ ಬೈ ಇಟ್, ಓಕೆನಾ. ಫ್ಲಕ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್. ಸೊ ಇಲ್ಲಿ ಫೀಲ್ಡ್ ಲೈನ್ಸೇ ಇಲ್ಲ, ಯಾಕಂದರೆ ಚಾರ್ಜ್ ಇಲ್ಲ. ಫೀಲ್ಡ್ ಲೈನ್ಸ್ ಯಾವುದನ್ನು ಡಿಪೆಂಡ್ ಆಗಿದೆ, ಚಾರ್ಜನ್ನು, ಹೌದಾ. ಸೊ ಇಲ್ಲಿ ಚಾರ್ಜ್ ಇಲ್ಲ, ಆದ್ದರಿಂದ ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0, ಅಂದರೆ ಸೆಂಟರ್ ಆಫ್ ದಿಸ್ ಕ್ಯೂಬ್ ಈಸ್ 0. ಥ್ಯಾಂಕ್ ಯು ಗೈಸ್.